नमस्कार वीक्षकरे इदु गरुडन विशेष कार्यक्रम हीगोंदु प्रश्ने नम्मदु आरोग्य इलाखेगे वीक्षकरे धारवाडक्के 2240 प्रकरणगळ दयापालने आगिदे 729 जन ई तनक बिडुगडे आगि गुणमुखरागिद्दारे 1443 सक्रिय प्रकरणगळिवे 66 ಮರಣ ಸಂಭವಿಸಿವೆ ಅಂತ ಜಿಲ್ಲಾಧಿಕಾರಿಗಳಾದ ನಿತೇಶ್ ಪಾಟೀಲ್ ಅವರು ಡಾಟಾ ಕೊಟ್ಟಿದ್ದಾರೆ. ಈಗ ಲಾಕ್ ಡೌನ್ ಆದರೂ ಕೂಡ ಹಿಂಗ ಅಂದ್ರೆ 200 ಪ್ರಕರಣಗಳು ಬರ್ತಾ ಇದಾವಲ್ಲ, ಹಾಗಾದ್ರೆ ಲಾಕ್ ಡೌನ್ ಮಾಡಿದ್ಯಾಕೆ? ಈ ಪ್ರಶ್ನೆ ಕೇಳ್ತಾ ಒಂದು ನಮ್ಮಲ್ಲಿ ಉದ್ಭವಿಸಿದ ಒಂದು ಪ್ರಶ್ನೆ ಏನಂದ್ರೆ, ಕರೋನಾ ಆರೋಗ್ಯ ಇಲಾಖೆಯನ್ನು ಕನ್ಫ್ಯೂಸ್ ಮಾಡ್ತಾ ಅಥವಾ ಇನ್ನು ಕನ್ಫ್ಯೂಸ್ ಮಾಡ್ತಾನೆ ಇದೆಯಾ, ಅಥವಾ ಆರೋಗ್ಯ ಇಲಾಖೆ ನಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ತಾ ಹೋಗ್ತಾ ಇದೆ. ಗರ್ದ ಹೇಳ್ತಿದೆ ಇಲ್ಲೊಂದು ಸಮಸ್ಯೆ ಇದೆ. ಮೊನ್ನೆ ಮೊನ್ನೆ ಹೆಬ್ಬಳ್ಳಿ ನಿವಾಸಿ ಆತನಿಗೆ ಪಾಸಿಟಿವ್ ಇದೆ ಅಂತ ಹೇಳಿ ಆಮೇಲೆ ವರದಿ ಬಂದಿಲ್ಲ ಎಂಬ ಸಂದೇಶ ತಿಳಿಸಿದಾಗ ಆ ಕುಟುಂಬ ಪರದಾಡಿ ಹೊಯ್ಕೋ ಬಡ್ಕೋ ಮಾಡಿತು. ಈಗ ಧಾರವಾಡ ತಾಲೂಕಿನ ವನಹಳ್ಳಿಯಲ್ಲಿ ಮತ್ತೊಂದು ಎಡವಟ್ಟು ಮಾಡಿದೆ ಆರೋಗ್ಯ ಇಲಾಖೆ. 48 ಗಂಟೆಗಳ ಬಳಿಕ ಕೊರೋನಾ ಪಾಸಿಟಿವ್ ಇರೋ ವ್ಯಕ್ತಿಯನ್ನ ಕರೆದುಕೊಂಡು ಆ ಗ್ರಾಮದಿಂದ ಹೋಗ್ತದೆ ಆರೋಗ್ಯ ಇಲಾಖೆ. ನಂತರ ಅದೇ ಗ್ರಾಮದ ಅಂದ್ರೆ ವನಹಳ್ಳಿ ಗ್ರಾಮದ ಮಹಿಳೆಗೆ ಹೇಳ್ತದೆ, ನಿಮಗೆ ಪಾಸಿಟಿವ್ ವರದಿ ಬಂದಿದೆ, ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಿಕ್ಕೆ ಆಂಬ್ಯುಲೆನ್ಸ್ ಬರ್ತದೆ ಅಂತ ಆ ಗ್ರಾಮದ ಆಶಾ ಕಾರ್ಯಕರ್ತೆಯೊಬ್ಬರು ಮಾಹಿತಿ ನೀಡುತ್ತಾರೆ. ಆಗ ವನಹಳ್ಳಿ ಗ್ರಾಮ ಪಂಚಾಯಿತಿ ಏನು ಮಾಡುತ್ತದೆ, ಗ್ರಾಮವನ್ನೇ ಸೀಲ್ ಡೌನ್ ಮಾಡುತ್ತದೆ. ಸಂಜೆ ತನಕ ಆದರೂ ಯಾವ ಆಂಬ್ಯುಲೆನ್ಸ್ ಕೂಡ ಇಲ್ಲ, ಯಾವ ಲಾರಿ ಕೂಡ ಬರಲಿಲ್ಲ ತಗೊಂಡೋಗ್ಲಿಕ್ಕೆ. ಆ ಮಹಿಳೆ ಆಕೆ ಕುಟುಂಬ ಯಾವ ರೀತಿ ಪರಿಪಾಟಿಸಲ್ಪಟ್ಟಿರಬೇಕು ಸ್ವಲ್ಪ ಯೋಚಿಸಿ. ಅಲ್ಲದೆ ಗ್ರಾಮಸ್ಥರಲ್ಲೂ ಆತಂಕ, ಕನ್ಫ್ಯೂಷನ್. ಪಾಸಿಟಿವ್ ಬಂದವರು ಈಗ ಯಾಕೆ ನೆಗೆಟಿವ್ ಅಂತ ಇದ್ದಾರೆ, ಒಂದು ವೇಳೆ ಗ್ರಾಮಕ್ಕೆ ಹರಡಿದರೆ? ಇನ್ನೊಂದು ವಿಷಯ ಕಂಡ್ರಿ, ಆ ಮಹಿಳೆ ಜೊತೆಗೆ ಅನೇಕರು ಅಮರಗೋಳ ಗಾರ್ಮೆಂಟ್ ಫ್ಯಾಕ್ಟರಿಗೆ ಹೋಗೋರು, ಬೇಡ ಬೇಡ ಸರಿ ಅಂತ ಕೈ ಚೆಲ್ಲಿ ಕುಳಿತಿದ್ದಾರೆ. ಹಾಗಾದರೆ ಅವರ ಉಪಜೀವನದ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ವಾ? ಈಗ ಪಾಸಿಟಿವ್ ನೆಗೆಟಿವ್ ಆದದ್ದು ಹೇಗೆ? ಆರೋಗ್ಯ ಇಲಾಖೆ ಬಡ ಜನರ ಜೊತೆ ಆಟ ಆಡ್ತಿದೆಯಾ ಅಂತ ರೈತ ಮುಖಂಡರಾದ ಗಂಗಾಧರ್ ಪಾಟೀಲ್ ಕುಲಕರ್ಣಿ ಅವರು ಕೋಪಗೊಂಡಿದ್ದಾರೆ. ಜಿಲ್ಲೆಯ ಜನಪ್ರತಿಗಳ ಮೌನ ಇಲ್ಲಿ ಕಿರಿಕಿರಿಯಾಗಿದೆ. ಯಾಕಂದ್ರೆ ಇಲ್ಲಿ ಜನಪ್ರತಿನಿಧಿಗಳು ಯಾಕೋ ತುಂಬಾ ಮೌನವಾಗಿದ್ದಾರೆ. ಕೆಲವೊಬ್ಬರ ಫೋನ್ಗಳು ರಿಂಗ್ ಆದ್ರೆ ಕೂಡ ರಿಸೀವ್ ಮಾಡ್ತಾನೆ ಇಲ್ಲ, ರಿಂಗ್ ಆಗ್ತಾನೆ ಇಲ್ಲ. ಪಾಸಿಟಿವ್ ನೆಗೆಟಿವ್ ಆದ್ರೆ ಓಕೆ, ಆದ್ರೆ ಒಮ್ಮೆ ಪಾಸಿಟಿವ್ ಒಮ್ಮೆ ನೆಗೆಟಿವ್ ಯಾಕೆ ಎಂಬುದು ಇದು ಗರ್ಡನ ಪ್ರಶ್ನೆಯಾಗಿದೆ ಆರೋಗ್ಯ ಇಲಾಖೆಗೆ ಹಾಗೆ ಜಿಲ್ಲಾಡಳಿತಕ್ಕೆ.